ಮರಿಯ ಗೌಡ ನನ್ನ ಮನೆ ಬೆಳಗುವ ನನ್ನ ಮುದ್ದಿನ ಮಡದಿ ಪಾರ್ವತಿಯನ್ನು ಪಡೆದುಕೊಂಡು ಹೋಗಿದ್ದಾಳು. ಅಯ್ಯೋ ದೇವರೇ, ಈಗ ನಾನೇನು ಮಾಡಲಿ? ನನ್ನ ಮುದ್ದಿನ ಮಡದಿ ಪಾರ್ವತಿಯನ್ನು ಅವನ ಕಪ್ಪಿ ಮುತ್ತಿನಿಂದ ಬಿಡಿಸಿಕೊಂಡು ಬರಬೇಕೆಂದರೆ ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ನನ್ನ ಚಿನ್ನದಂತ ಭೂಮಿಯನ್ನು ತನಗೆ ಪೇತ್ರಿ ಕೊಟ್ಟಲು ಕೊಡಬೇಕೆಂಬ ಕಟ್ಟಾಜ್ಞೆ ಬೀರಿತಿದ್ದಾನೆ. ಚಿನ್ನದಂತ ಭೂಮಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮೋಹದ ಹೆಂಡತಿಯನ್ನು ಮಾರಿಕೊಳ್ಳಲಿ. ಖಂಡಿತ ಇಲ್ಲ, ನಾನು ಹೇಗಾದರೂ ಮಾಡಿ ಉಪಾಯದಿಂದ ಪಾರಾಗಲೇಬೇಕು. ಅಣ್ಣ ಅಣ್ಣ, ಏಕೋ ಚಿಂತೆಯ ಸುಳಿಯಲ್ಲಿ ಸಿಲುಕಿ ನಗೆ ಮುಖದ ಕಳೆ ಮಾಯವಾಗಿ ಬಿಟ್ಟಿದೆಯಲ್ಲಣ್ಣ. ನಮ್ಮ ಮನೆಯಲ್ಲಿ ನಡೆದಿದ್ದಾದರೂ ಏನಣ್ಣ, ಬೇಗನೆ ಹೇಳು. ಏನು ಹೇಳಲಿಲ್ಲ ಅಣ್ಣ, ನಿನ್ನ ಮೂತಿನ ಕಜೆಯನ್ನು ಏನಂತ ಹೇಳಲಿ ಅಣ್ಣ? ಅತ್ತಿಗೆ ಈಗ ಎಲ್ಲಿದ್ದಾಳೆ, ಏನಾಯಿತು? ಅತ್ತಿಗೆ ಕಜೆ ಸ್ವಲ್ಪ ಬಿಡಿಸಿ ಹೇಳಣ್ಣ, ಬೇಗನೆ ಹೇಳು. ನಿನ್ನ ಬಂಗಾರದ ಜಾತಿಗೆಯನ್ನು ಆ ನರ ರಕ್ಷಿಸ ಮರ್ಯಾಗೌಡನ ಬಲಗೈ ಬಂಟನಾದ ಬಲರಾಮ ಅಪ್ಪರಿಸಿಕೊಂಡು ಹೋಗಿ ಅವರ ಮನೆಯಲ್ಲಿ ಕಟ್ಟಿ ಹಾಕಿದ್ದನಂತಪ್ಪ. ನನಗೂ ನಮ್ಮ ಪಕ್ಕದ ಮನೆಯ ಹನುಮಮ್ಮ ಹೇಳಿದಾಗಲೇ ಗೊತ್ತಾಯಿತು. ಅಣ್ಣ, ನೀನು ಮನೆಯಲ್ಲಿ ಇರಲಿಲ್ಲವೇ? ಏತಕ್ಕಾಗಿ ಅತ್ತಿಗೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾರಣ್ಣ? ನಾವು ಮಾಡಿದ ಅಪರಾಧವಾದರೂ ಏನಣ್ಣ, ಅಪರಾಧವಾದರೂ ಏನು ರಾಯಣ್ಣ? ಕನಿಕರವಿಲ್ಲದ ಜನಿಕರ ಮುಂದೆ ನಾವು ಬಡ ರೈತರಾಗಿ ಬಾಳು ಸಾಗಿಸುವುದು ಒಂದು ದೊಡ್ಡ ತಪ್ಪು. ನಾನು ದನ ಕರುಗಳಿಗೆ ಮೇವು ತರಲಿಕ್ಕೆ ಹೋದ ಸಮಯದಲ್ಲಿ ನಮ್ಮ ಮನೆಗೆ ನುಗ್ಗಿ ನಿನ್ನತ್ತಿಗೆಯನ್ನು ಅಪ್ಪರಿಸಿಕೊಂಡು ಹೋಗಿದ್ದಾರೆ ರಾಯಣ್ಣ. ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ನನ್ನ ಚಿನ್ನದಂತ ಭೂಮಿಯನ್ನು ತನಗೆ ಪೇಕ್ರಿ ಕಟ್ಟಲು ಖರೀದಿ ಕೊಟ್ಟರೆ ಮಾತೃ ನತ್ತಿಗೆಯನ್ನು ಬಿಡುತ್ತೇನೆಂದು ದೂರವಾಣಿ ಕರೆಯ ಮೂಲಕ ನಮ್ಮ ಓಣೆಯ ಮುಖಂಡರಿಗೆ ತಿಳಿಸಿದ್ದಾನೆ ರಾಯಣ್ಣ. ಅಣ್ಣ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನಾವು ಏನು ಮಾಡಬೇಕಣ್ಣ? ಒಂದು ತಿಳಿಯದಾಗಿದೆ, ನನ್ನ ಹೆತ್ತ ತಾಯಿಗಿಂತಲೂ ಪ್ರೀತಿ ಮಮತೆಯಿಂದ ಕೈತೊತ್ತು ಉಣಿಸಿದ ಸಕ್ಕರೆಕ್ಕಿಂತಲೂ ಸಿಹಿಯಾದ ನನ್ನ ಅತ್ತಿಗೆಗೆ ಕಹಿ ಬಂದುವರೆಗಿದೆ. ಅಂತ ಮುತ್ತಿನಂತ ಅತ್ತಿಗೆಯನ್ನು ಕಳೆದುಕೊಳ್ಳಬೇಕೆ? ಇಲ್ಲ, ಸರ್ವ ಜನಾಂಗದವರನ್ನು ಸರಿ ಸಮಾನವಾಗಿ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವ ಆ ಬಂಗಾರದಂತ ಭೂಮಿ ತಾಯಿಯನ್ನು ಕಳೆದುಕೊಳ್ಳಬೇಕೆ? ಇಲ್ಲಣ್ಣ, ಇಲ್ಲ. ಅಪ್ಪ ಚಿಕ್ಕಪ್ಪ, ನನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಈ ಭೂಮಿಗೆ ಕಾಣಿಕೆಯಾಗಿ ಕೊಟ್ಟ ನನ್ನ ಹೆತ್ತ ತಾಯಿಯನ್ನು ಆ ನರ ರಾಕ್ಷಸರ ಬಂಧನದಿಂದ ಬಿಡಿಸಿಕೊಂಡು ಬರಬೇಕಾದರೆ ನಮ್ಮ ಜಮೀನನ್ನೋರಿಗೆ ಕೊಟ್ಟಾದ್ರೆ ಸರಿಯಪ್ಪ, ನನ್ನ ಹೆತ್ತಮ್ಮನನ್ನು ಮರಳಿ ಪಡೆಯಲೇಬೇಕು. ನೀನು ಹೇಳುವುದು ಸರಿಯಿದೆ ಕಣಪ್ಪ, ಆದರೆ ಈ ನಮ್ಮ ಮನೆ ಬೆಳಗುವ ನನ್ನ ಮುದ್ದಿನ ಮಡದಿ ನಿನ್ನ ಹೆತ್ತ ತಾಯಿ ಪಾರ್ವತಿ ಈ ಮನೆಗೆ ಎಷ್ಟು ಮುಖ್ಯವೋ ಈ ಜಗತ್ತನ್ನೇ ಬೆಳಗುವ ಭೂಮಿ ತಾಯಿ ಕೂಡ ಅಷ್ಟೇ ಮುಖ್ಯವಪ್ಪ. ಅದಕ್ಕೆ ಹಿರಿಯರು ಹೇಳಲವೇ, ಜನ್ಮ ಕೊಡುವ ಹೆಣ್ಣು ಶ್ರೇಷ್ಠ, ಅನ್ನ ಕೊಡುವ ಭೂಮಿ ತಾಯಿನೂ ಶ್ರೇಷ್ಠ ಅಂತ. ಅಂದರೆ ನಾವೀಗ ನಿನ್ನ ಹೆತ್ತಮ್ಮಳನ್ನು ಹಾಗೂ ನಮಗೆ ಅನ್ನ ಕೊಡುವ ಅನ್ನ ಪೂರ್ಣೇಶ್ವರಿಯನ್ನು ನಾವು ಪಡೆಯಲೇಬೇಕಾದ ಅವಶ್ಯಕತೆ ನಮ್ಮ ಮುಂದಿದೆ ಕಣಪ್ಪ. ಅಂದರೆ ನೀನೀಗ ಹೇಳುವ ಮಾತಿನ ಅರ್ಥವೇನಪ್ಪ? ಅಪ್ಪ ಒಂದು ಮಾತು ಹೇಳುತ್ತೇನೆ ಕೇಳಪ್ಪ, ಮನುಷ್ಯ ಜೀವನದಲ್ಲಿ ಒಂದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ನಾವೀಗ ಚಿನ್ನದಂತ ಭೂಮಿ ತಾಯಿಯನ್ನು ಕಳೆದುಕೊಂಡರೆ ಮಾತ್ರ ಮುತ್ತಿನಂತ ಹೆತ್ತ ತಾಯಿಯನ್ನು ಪಡೆದುಕೊಳ್ಳಕ್ಕಾಗುವುದು. ಬೇಗ ನಿರ್ಧಾರ ತೆಗೆದುಕೊಳ್ಳಿ. ಹೇಗೆ ನಿರ್ಧಾರ ತೆಗೆದುಕೊಳ್ಳಲಿ ಕಂದ? ಮಳೆ ರಾಯ ಬೋರ್ ಕರೆದು ಮಳೆ ಸುರಿದರೆ ಸಾವಿರಾರು ಜನರಿಗೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ಬಿಟ್ಟುಕೊಡುವುದು ನನ್ನಿಂದಾಗದು ವಸಂತ, ನನ್ನಿಂದಾಗದು ರೈತ. ಈ ದೇಶದ ಸಂಪತ್ತು ಈ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಬಲ್ಲವರು ಹೇಳುತ್ತಾರೆ. ಅಂದಾಗ ರೈತರಾದ ನಾವೇ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡಿದ್ದರೆ ಹೇಗೆ ವಸಂತ?
ಫಲವತ್ತಾದ ಭೂಮಿಯಲ್ಲಿ ಬೇಕರಿ ಕಟ್ಟುತ್ತಾ ಹೋದರೆ ಏರುತ್ತಿರುವ ಜನಸಂಖ್ಯೆ ತಿನ್ನಲಿಕ್ಕೆ ಅನ್ನ ಲಾಹಿಡಿ ಮಣ್ಣು ಕೂಡ ಸಿಗುವುದಿಲ್ಲ. ಈ ಭವ್ಯ ಭಾರತದ ಭಾವಿ ಪ್ರಜೆಗಳಾದ ನಾವು ಪ್ರತಿಯೊಬ್ಬರು ಭೂ ರಕ್ಷಣೆ ಮಾಡಬೇಕಾದ ಅಗತ್ಯವಿದೆ ಕಂದ ಅಣ್ಣ. ಬಡವರ ಮೇಲೆ ದಬ್ಬಾಳಿಕೆ ಮಾಡುವ ಆ ಶ್ರೀಮಂತರಿಗೆ ಕರುಣೆ ಎಲ್ಲಿಂದ ಬರಬೇಕಣ್ಣ? ಎಲ್ಲಿಂದ ಬರಬೇಕು ಅಣ್ಣ? ನಾವು ಸಹನೆಯಿಂದ ಸಲ ಮಡಿಯಬಾರದಣ್ಣ. ರಕ್ತದ ವಾಕಳಿ ಹಾರಿದರೆ ಸರಿ, ಜೈ ಹರ ಹರ ಮಹಾದೇವ ಅಂತ ಅವರ ಕತೆ ಮುಗಿಸಿ ನನ್ನೊತ್ತಿಗೆಯನ್ನು ಬಿಡಿಸಿಕೊಂಡು ಬರಲಿಕ್ಕೆ ಅಪ್ಪಣೆ ಕೊಟ್ಟು ಬಿಡೋಣ. ಆ ನನ್ನ ಮಕ್ಕಳು ರುಂಡ ಕಡಿದು ನಮ್ಮೂರಕ್ಷಿ ಬಾಗಿಲಿಗೆ ನೇತಾಕದಿದ್ದರೆ ನನ್ನ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಈ ಧರ್ಮಣ್ಣನ ಧರ್ಮ ಪತ್ನಿಯ ಬಂಡ ಗೆದ್ದ ಗೌಡನ ಕೈ ವಶದಲ್ಲಿದ್ದಕ್ಕೆ ನನಗೂ ಪಾದದಿಂದ ನೆಚ್ಚೆಯವರಿಗೆ ಉರಿತಾ ಇದೆ. ಆದರೆ ದುಡುಕು ಕೆಡುಕಿಗೆ ಮೂಲ ಅಂತ ಹಿರಿಯರು ಹೇಳಿದ್ದಾರೆ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದರೆ ಗಾಂಧೀಜಿಯವರು ಅಹಿಂಸಾ ಮಾರ್ಗ ಹಿಡಿಯಲಿಲ್ಲ, ಬದಲಾಗಿ ಶಾಂತಿ ಮಾರ್ಗವನ್ನು ಹಿಡಿದು 21 ದಿವಸ ಉಪವಾಸ ಮಾಡಿ ಬ್ರಿಟಿಷರ ಮನಗೆದ್ದು ಸ್ವಾತಂತ್ರ್ಯ ತಂದುಕೊಟ್ರಾಯಣ್ಣ. ಅದೇ ರೀತಿ ನಾವು ಕೂಡ ದುಡುಕದೆ ಉಪಾಯದಿಂದ ಪಾರಾಗಬೇಕಪ್ಪ ಅಣ್ಣ. ಬರೀ ನೀತಿ ಪರಿ ಪಾಠ ಹೇಳುತ್ತಿರುವಣ್ಣ. ಆ ಗೌಡ ನಿನ್ನ ನೀತಿ ನಿಯಮಕ್ಕೆ ಬಗ್ಗುವನೆ, ಕರ ಮುಗಿದರೆ ಕರಗುವ ಮನುಷ್ಯಲ್ಲಣ್ಣ ಆ ಗೌಡ. ಅಣ್ಣ, ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 3 ದಿನ ಬಾಳಿದರೆ ಸಾಕಣ್ಣ. ಹುಟ್ಟಿದಕ್ಕೆ ಈ ಜನ್ಮ ಸಾರ್ಥಕವಾಗುತ್ತದೆ ಅಣ್ಣ. ಇಂಥ ಸಮಯದಲ್ಲಿ ಇನ್ನೊಂದು ಮಾತು ಹೇಳುತ್ತೇನೆ ಕೇಳು. ಈ ಪ್ರಪಂಚದಲ್ಲಿ ತಾಯಿ ಸತ್ತ ಮಗು ಬದುಕಬಹುದಣ್ಣ, ಆದರೆ ಬಾಯಿ ಸತ್ತ ಮಗು ಬದುಕಲು ಬಹಳ ಕಠಿಣ ಐತಿ ಅಣ್ಣ, ಬಹಳ ಕಠಿಣ ಐತಿ. ನನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಬರಲಿಕ್ಕೆ ಅಪ್ಪಣೆ ಕೊಟ್ಟು ಬಿಡೋಣ, ಕೊಟ್ಟು ಬಿಡು ಅಪ್ಪ. ಚಿಕ್ಕಪ್ಪ ಹೇಳಿದಾಗೆ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುವುದು. ಇರದಿದ್ದರೆ ಈ ಸಮಾಜ ಕೇಕೆ ಹಾಕಿ ನಗುತ್ತಪ್ಪ. ಮನೆಯಲ್ಲಿ ಹುಲಿ ಅಂತ 3 ಮಂದಿ ಮೀಸೆ ಹೊತ್ತ ಗಂಡಸರಿದ್ದರು, ಯಗಸ್ಥಿತ ಒಬ್ಬ ಮೇಲೆಯನ್ನು ಕಾಪಾಡಲಿಕ್ಕಾಗದ ಹೇಳಿಗಳಂತ ಈ ಸಮಾಜ ಕೇಕೆ ಹಾಕಿ ನಗುತ್ತಪ್ಪ. ಅದಕ್ಕೆ ನಾವು ಅವಕಾಶ ಮಾಡಿಕೊಡದೆ ಆ ಗೌಡನ ವಿರುದ್ಧ ಬಂಡಾಯವೆದ್ದು ನನ್ನ ಹೆತ್ತ ಮಳನ್ನು ಹಾಗೂ ನಮ್ಮ ಜಮೀನನ್ನು ಉಳಿಸಿಕೊಂಡು ನೀತಿವಂತ ನಾಯಕರಾಗಿ ಈ ದೇಶದ ಮಾದರಿ ವ್ಯಕ್ತಿಗಳಾಗಿ ಬದುಕಬೇಕೆಂಬುದೇ ನಿಮ್ಮ ಪುತ್ರನ ಪರಮನಿಷ್ಠೆ ತಂದೆ, ಪರಮನಿಷ್ಠೆ. ರಾಯಣ್ಣ, ವಸಂತ ಶಾಂತಿ ಮಾರ್ಗದಿಂದ ಆಗಲಾರದ ಕಾರ್ಯವನ್ನು ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಕ್ರಾಂತಿ ಮಾರ್ಗದಿಂದ ಯಶಸ್ವಿಗೊಳಿಸಿಕೊಂಡು ಬಂದೇ ಬರುತ್ತೇವೆಂಬ ನಿಮ್ಮ ಛಲ ಧೈರ್ಯ ಸಾಹಸ ದೃಢ ನಂಬಿಕೆಗೆ ಆ ವೀರಭದ್ರೇಶ್ವರ ಒಳ್ಳೆಯದನ್ನು ಮಾಡಲಿ. ನಿಮ್ಮಿಚ್ಛೆಯಂತೆ ನಮ್ಮೆಲ್ಲ ಕಾರ್ಯಗಳು ಕೈಗೂಡಲಿ ಕಂದ, ಕೈಗೂಡಲಿ. ಅಣ್ಣ, ಬೆಂಕಿಯ ಜ್ವಾಲೆಯಿಂದ ನನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಬರಲಿಕ್ಕೆ ಅಪ್ಪಣೆ ಕೊಟ್ಟು ಆಶೀರ್ವಾದ ಮಾಡಣ್ಣ. ಅಪ್ಪ, ನನಗೆ ಜನ್ಮ ಕೊಟ್ಟ ಜಗನ್ಮಾತೆ ನನ್ನ ಹೆತ್ತ ತಾಯಿಯನ್ನು ಆ ಗೌಡನ ಮನೆ ಎಂಬ ಅಗ್ನಿಕುಂಡದಿಂದ ಪಾರು ಮಾಡಿಕೊಂಡು ಬರಲು ನನಗೂ ಕೂಡ ಆಶೀರ್ವಾದ ಮಾಡಪ್ಪ. ನನ್ನ ಹೆತ್ತ ತಂದೆ ತಾಯಿ ನೆನಪಲ್ಲೇ ಮರೆಸಿದ, ನನ್ನ ಮನೆತನವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ನನ್ನ ಮುತ್ತಿನ ಮಡದಿ ಪಾರ್ವತಿಯನ್ನು ನಗು ನಗುತ್ತಾ ಕರೆದುಕೊಂಡು ಬನ್ನಿರಪ್ಪ. ಜಯ ನಿಮ್ಮದೇ ಆಗಿರಲಿ. ಹೃದಯ ಸಮುದ್ರ ಕಲಕಿ ಬಾಕಿದ ದೇಶದ ಬೆಂಕಿ ಅಶ್ವಮೇಧ.
ಆ ಬ್ರಹ್ಮ ಮಾನವರ ಹಣೆಬರ ಮಾತ್ರ ಬರೆಯುತ್ತಾನೆ. ಆದರೆ ಈ ಅಮರೆ ಗೌಡ ನಿಮ್ಮಂತ ಬಡ ಕುಣ್ಯಗಳ ಕತ್ತನ್ನೇ ಕತ್ತರಿಸುತ್ತಾನೆ. ಧರ್ಮ್ಯ, ಈ ಲೋಕದ ಸೃಷ್ಟಿಕರ್ತ ನಾನೆಂದು ಎದೆ ತಟ್ಟಿ ಹೇಳುವಿಯ ಬಡ ಕುನ್ನಿ. ಈ ಅಮರೇಗೌಡನನ್ನು ಎದುರು ಹಾಕಿಕೊಂಡು ಬದುಕಿದವರು ಯಾರು ಜೀವ ಸಹಿತ ಉಳಿದಿಲ್ಲ ಈ ಪೃಥ್ವಿಯ ಮೇಲೆ. ಧರ್ಮ್ಯ, ನಿನ್ನ ಅಂದದ ರಗಿಣಿ ನಿನ್ನ ಸತಿ ಪಾರ್ವತಿ ಈಗ ನನ್ನ ಆಸ್ಥಾನದ ಪಂಜರದ ಗಿಳಿ. ಈ ನಿನ್ನ ಮುದ್ದಿನ ಗಿಳಿ ಸುರಕ್ಷಿತವಾಗಿ ನಿನ್ನ ಮನೆ ಸೇರಬೇಕೆಂದರೆ ನಾನು ಕಂಡ ಕನಸು ನನಸಾಗಲೇಬೇಕು. ನಾನು ಅಂದುಕೊಂಡಂತೆ ನಗರ ಪ್ರದೇಶ ಹತ್ತಿರುವ ನಿನ್ನ ಜಮೀನನ್ನು ಸಂಪೂರ್ಣವಾಗಿ ನನಗೆ ಖರೀದಿಕೊಡಲೇಬೇಕು. ಅಂದಾಗ ನಾನು ನಿನ್ನ ಸತಿ ಪಾರ್ವತಿಯನ್ನು ಸರಾಗವಾಗಿ ಬಿಡಲು ನನ್ನದೇನಭ್ಯಂತರವಿಲ್ಲ. ನಿನ್ನ ಜಮೀನನ್ನು ನನಗೆ ಬಿಟ್ಟುಕೊಡಲು ನಿರಾಕರಿಸಿದ್ದೆ. ಆದರೆ ಮಲ್ಲಿಗೆ ಹೂವಿನಂತೆ ಮುದ್ದಾಗಿ ಕಾಣುವ ನಿನ್ನ ಸತಿ ಪಾರ್ವತಿಯ ಕೆಂದುಟಿ ಕಚ್ಚದಿದ್ದರೆ ನನ್ನ ಹೆಸರು ಗೌಡ ಅಮರೇ ಗೌಡನೇ ಅಲ್ಲ. ಕೊಪ್ಪು ತುಂಬಿದ ಗೂಳಿ, ಧರ್ಮದಿಂದ ಬಾಳ್ತಾ ಇರೋ ನಮ್ಮ ಮೇಲೆ ಸೇಡ್ ತಿಳಿಸ್ಕೊಳ್ಳೋದಕ್ಕೆ ಬಂದಿದ್ಯಲ್ಲ, ಸುಮ್ಮನೆ ನಮ್ಮನ್ನ ಬಿಟ್ಟು ಬಿಡೋ. ಏ ಪರದೈ, ನಮ್ಮನೆ ಆಟ ಮಾಡಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು. ನಮ್ಮ ಗೌರವ ಬಯಸಿದಂತೆ ನಿಮ್ಮ ಜಮೀನು ಅವರ ಸ್ವತ್ತಾಗಬೇಕು. ಅಲ್ಲಿಯವರೆಗೂ ನಿನ್ನನ್ನು ಬಿಡೋದಿಲ್ಲ ಪಾರ್ವತಿ, ಬಿಡೋದಿಲ್ಲ. ಅಲ್ಲವೇ ಪರವ, ಅಲ್ಲವ ನಮ್ಮ ಗೌಡ್ರು ಏನು ಪುಕ್ಷಾಟ ಕೇಳ್ಯಾರನವ ನಿಮಗೆ ಕರೆಯಾವಲ್ಲಾನ 15 ಲಕ್ಷ ರೂಪಾಯಿ ಎಕರೆ ಹಂಗ 5 ಎಕರೆಕ್ಕ 75 ಲಕ್ಷ ರೂಪಾಯಿ ರೊಕ್ಕ ಎಣಿಸ್ಕೊಂಡು ಯಾಕೆ ಆರಾಮ ಇರಬಾರ್ದು ತವ ಅಂತೇನೆ. ಮುಚ್ಚೋ ಬಾಯಿ, ದುಡ್ಡಿನ ದುರಹಂಕಾರದಲ್ಲಿ ಮೆರಿತಾ ಇರೋ ನಿನ್ನ ಗೌಡನ ದುಡ್ಡು ಯಾರಿಗೋ ಬೇಕಾಗಿದೆ ಅಷ್ಟೇ ಅಲ್ಲ, ಚಿನ್ನದಂತ ಮಣ್ಣು ಕೊಟ್ಟು ಹೊಟ್ಟೆ ಪಾಡಿಗೋಸ್ಕರ ಬೇರೆ ರಾಜ್ಯಕ್ಕೆ ಗುಳೆ ಹೋಗ್ಬೇಕೇನೋ ನೀನೆ ಹೇಳು. ಏ ಪಾರ್ವತಿ, ಜನಪ್ರೀತಿ ಏನಿದೆಯಾದ ನಾನು ಜನರು ಗುಳೆ ಹೋಗೋದನ್ನು ತಪ್ಪಿಸಲೆಂದೇ ನಿಮ್ಮ ಜಮೀನಿಗೆ ಕೈ ಹಾಕಿದ್ದು. ಆ ಜಮೀನಿನಲ್ಲಿ ಒಂದು ಸುಂದರವಾದ ಸುಸರ್ಜಿತ ಫ್ಯಾಕ್ಟರಿಯನ್ನು ಕಟ್ಟಿದರೆ ನಮ್ಮ ಊರಿನಲ್ಲಿ ಯಾರೂ ಕೂಡ ಗುಳೆ ಹೋಗುವುದಿಲ್ಲ. ಫ್ಯಾಕ್ಟರಿಯನ್ನು ಕಟ್ಟಿದರೆ ನಮ್ಮ ಬಹುಜನದ ಕನಸು ನನಸಾಗಿ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗ ಲಭಿಸುತ್ತದೆ. ನಿರುದ್ಯೋಗದ ಸಮಸ್ಯೆ ಮಾಯವಾಗಿ ಕಾರ್ಮಿಕರ ಬದುಕು ಹಸನಾಗಿ ಅವರು ನಿರ್ಭೀತಿಯಿಂದ ಜೀವನ ಸಾಗಿಸಲು ಅನುಕೂಲವಾಗುತ್ತದೆ. ಕಾರ್ಮಿಕರ ಕಾರ್ಯಗಳು ಸಫಲಗೊಳ್ಳಬೇಕಾದರೆ ನಿಮ್ಮ ಜಮೀನು ನನ್ನದಾಗಲೇಬೇಕು. ಅಂದಾಗ ಈ ಅಮರೇ ಗೌಡನ ಆತ್ಮಕ್ಕೆ ಶಾಂತಿ. ಯಾವತ್ತು ಕಾರ್ಮಿಕರ ಹಿತವನ್ನೇ ಬಯಸದ ಆ ಶಾಸಕರಾದ ಅಮರೇ ಗೌಡ ಅವರ ಕಾರ್ಯ ಯಾಗನೀಯ. ಅಲ್ರಿ MLA ಸಾಹೇಬ್ರ, ಕಾರ್ಮಿಕರನ್ನು ಉದ್ಧಾರ ಮಾಡಲು ಹೊರಟಿರುವ ನೀವು ನಮ್ಮ ಜಮೀನನ್ನು ಬಲಿ ಕೊಟ್ಟು ನಮ್ಮ ಮನೆಯ ಮಂದಿಯನ್ನೆಲ್ಲ ಮಜನದ ಮಣ್ಣಿಗೆ ಎಟ್ಟಬೇಕೆಂಬ ನಿಮ್ಮ ದೂರದೃಷ್ಟಿಯ ದುರುದ್ದೇಶ ಬಹಳ ಚೆನ್ನಾಗಿದೆ. ನನ್ನ ಹೆತ್ತ ತಾಯನ್ನು ನಿನ್ನ ಮನೆಯಲ್ಲಿ ಕಟ್ಟಿ ಹಾಕಿದೆಯಲ್ಲ, ನೀನೊಬ್ಬ ಜನಸೇವಕನೇ, ಸಾಮಾನ್ಯ ಜನರನ್ನು ಕಾಪಾಡಬೇಕಾದ ನಿಮ್ಮಂತ ಜನಪ್ರತಿನಿಧಿಗಳೇ ಇಂಥ ಕೀಳು ಮಟ್ಟದ ಹೀನ ಕೃತ್ಯಕ್ಕೆ ಕೈ ಹಾಕಿದರೆ ಸಾಮಾನ್ಯ ಜನರ ಗತಿ ಏನಾಗಬೇಕು ಹೇಳೋ ಗೌಡ. ಲೇಗೌಡ, ನನ್ನ ಹೆತ್ತ ತಾಯನ್ನು ನಿನ್ನ ಮನೆಯಲ್ಲಿ ಕಟ್ಟಿ ಹಾಕಲಿಕ್ಕೆ ಮನಸ್ಸಾದರೆ ಹೇಗೆ ಬಂತು? ಲೇಗೌಡ,
ನಾವೇನು ನಮ್ಮ ಜಮೀನನ್ನು ಮಾರಾಟಕ್ಕೆ ಇಟ್ಟಿಲ್ಲ, ಅದನ್ನು ಮಾರಾಟ ಮಾಡುವುದು ಬಿಡುವುದು ನಮಗೆ ಬಿಟ್ಟ ವಿಚಾರ. ನಿಮ್ಮ ಪೊಳ್ಳು ಬೆದರಿಕೆಗೆ ಹೆದರಿ, ನಾವೇನು ನಮ್ಮ ಜಮೀನನ್ನು ನಿಮಗೆ ಕೊಡಬೇಕಾಗಿಲ್ಲ. ದೇವೇಗೌಡ, ನನ್ನ ಎತ್ತ ತಾಯನ್ನು ನಿನ್ನ ಮನೆಯಲ್ಲಿ ಕಟ್ಟಿ ಹಾಕಿದಂತೆ ನಿನ್ನ ಮಗಳನ್ನು ಕಟ್ಟಿ ಹಾಕಿದರೆ ಹೇಗಿರ್ತದೆ ಆ ದುಷ್ಟ ಅಂತ. ನಮ್ಮ ಗೌರವ ಈ ಕ್ಷೇತ್ರದ ಜನಪ್ರಿಯ ಶಾಸಕರನ್ನು ಮರೆತು ಬಾಳಿಗೆ ಬಂದಂತ ಕೂಗಾಡಬೇಡ. ಅವರು ನಿಮ್ಮ ಜಮೀನಿಗೆ ಕೈ ಹಾಕಿದ್ದು ಬಡವರು ಉದ್ಧಾರ ಆಗಲೆಂದು ತಮ್ಮ ಕ್ಷೇತ್ರದಲ್ಲೊಂದು ಕಬ್ಬಿಣದ ಕಾರ್ಖಾನೆಯನ್ನು ಕಟ್ಟಿ ಸುತ್ತಮುತ್ತಲಿನ ಜನತೆಗೆ ಉದ್ಯೋಗ ಅರಸಿ ದೂರದ ನಗರಗಳಿಗೆ ದುಡಿಯಲಿಕ್ಕೆ ಗುಣಹಾಗುವುದನ್ನು ನಿಲ್ಲಿಸಬೇಕೆಂಬ ಸದುದ್ದೇಶದಿಂದ ಕಾರ್ಖಾನೆ ಕಟ್ಟಲು ಮುಂದಾಗಿದ್ದಾರೆ. ವಸಂತ ಅಲ್ಲಲೇ ಹುಡುಗ, ಈ ನಮ್ಮ ಗುಡ್ಡದಂತ ಗೌಡ್ರ ಮುಂದ ನಿಂತ್ಕೊಂಡು ಅವ್ರ ಮಗಳ ಕಟ್ಟಿ ಹಾಕ್ತೀನಿ ಅಂತೀಯಲ್ಲೇ ಮಗನ. ಹುಡುಗ ಬಗಲಾಗ ಹಲ್ಲು ಬಂದ ಮನ ಮಗನ ನೋಡ್ಲೇ ಬೇನ್ ಗಿಡ ಆ ಬೇನ್ ಗಿಡಕ್ಕ ಕಟ್ಟಿ ಮಗನ ಚಳಮಳ ಚಳಮಳ ಅನ್ನಂಗ ನೀರು ಕಾಚಿ ತಲೆ ಮೇಲೆ ಸುರಿವೆ ನಮ್ಮ ಗೌಡ್ರದಾರ ಇವ್ರು ಬೇಲ್ಟ್ ತಗೊಂಡು ಹೊಡೆಯಕ್ ಹತ್ತಿರ ಬರ್ಲಲ್ಲ ಅವ್ ಯಾವನು ಬರ್ತಾನೆ ಬಿಡಿಸಿ. ನಾಲ್ಗಿನ ಸ್ವಲ್ಪ ಬಿಗಿ ಹಿಡಿದು ಮಾತನಾಡೋ, ಚೆನ್ನಾಗಿದ್ದೀನಿ. ನಿನ್ನ ಮಾತು ಬಡವರಂದ್ರೆ ಬಜಾರ್ದಲ್ಲಿ ಇಟ್ಟು ಮಾರು ವಸ್ತು ಅಂತ ತಿಳ್ಕೊಂಡಿದ್ದೀಯ. ಬಡವರ ನೆಮ್ಮದಿಗೆ ಬೆಂಕಿ ಹಚ್ಚಿ ಈ ಊರಿಗೆ ಶಾಸಕ ಅಂತ ಮೆರಿತಾ ಇದ್ದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಏನೋ ಪರಮೇಶಿ, ಈರಿನ ಗೌಡ ನನ್ನ ಕಟ್ಟಿ ಹಾಕಿದಾಗ ತುಟಿ ಪಿಟಕ್ಕನದೆ ಬಾಯಿ ಮುಚ್ಕೊಂಡು ನಿಂತವು ನೀನು. ಆದ್ರೆ ನನ್ನ ಮಗ ಈರಿನ ಗೌಡನ ಮಗಳನ್ನ ಕಟ್ಟಿ ಹಾಕಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಕೇಳಿದಾಗ ಕಂಬಕ್ಕೆ ಕಟ್ಟಿ ಚಳಮಳ ನೀರು ಸುರುವಿ ಬೆಲ್ಟ್ ತೆಗೆದುಕೊಂಡು ಹೊಡಿತೀನಿ ಅಂತ ಹೇಳ್ತಾ ಇದೀಯಲ್ಲ, ಚೆನ್ನಾಗಿದೆ ನೀನು ಮಾಡ್ತಾ ಇರೋ ನೀನು ನಾಟಕ ನಾಟಕ. ಪಾರ್ವತಿ, ನನ್ನ ಮಗಳನ್ನು ಕಟ್ಟಿ ಹಾಕುವಷ್ಟು ಧೈರ್ಯವಂತನೇ ನಿನ್ನ ಮಗ? ಈ ಅಮರೇಗೌಡನ ಹೆಸರು ಕೂಗಿದರೆ ಭೂಮಿಯ ನಡುಗುತ್ತಿದೆ ಅಂದಾಗ ಈ ಅಂಧದ ಅರಮನೆಯಲ್ಲಿ ಸುಕುಮಾರಿಯಂತೆ ಪಂಜರದ ಗಿಳಿಯಾಗಿ ಹುಟ್ಟಿ ಬೆಳೆದ ನನ್ನ ಮಗಳನ್ನು ಕಟ್ಟಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ಸಾಧಿಸಲು ಹೊರಟರೆ ಅವರ ಕತೆ ಫಿನಿಷ್ಟೇ. ರೀ ಗೌರೇ, ನನ್ನ ಮುದ್ದಿನ ಹೆಂಡತಿ ಪಾರ್ವತಿಯನ್ನು ನೀವು ಏಕಾಏಕಿ ನಿಮ್ಮ ಮನೆಯ ಕಟ್ಟಿ ಹಾಕಿ ಕೊಟ್ಟದ್ದು ಯಾತಕ್ಕಾಗಿ? ಬಡವರ ಮೇಲೆ ದಬ್ಬಾಳಿಕೆ ಮಾಡುವುದೇ ನಿಮ್ಮ ಆದ್ಯ ಕರ್ತವ್ಯವಾಗಿಬಿಟ್ಟಿದೆಯೋ? ನಾವು ಮಾಡಿದ ತಪ್ಪಾದರೂ ನೀನು ಹೇಳಿಕೊಡ್ರಿ. ಈ ಭೂಮಿಯ ಮೇಲೆ ಬಡವರಿಗೆ ಬದುಕಲು ನೆಮ್ಮದಿಯಿಂದ ಜೀವನ ಸಾಗಿಸಲು ಹಕ್ಕಿಲ್ಲವೇ? ಬಡವರು ಬದುಕುವುದು ಯಾವಾಗ, ಅವರ ಕನಸು ನನಸಾಗುವುದು ಯಾವಾಗ, ಅವರ ಆತ್ಮ ಸಂತೋಷದಿಂದ ಕಾಲ ಕಳೆಯುವುದಾದ್ರೆ ಯಾವಾಗ? ನೀವೇ ಹೇಳಿಕೊಡ್ರಿ. ಕನಸು ನನಸು, ಬಡ ಜನರ ಬದುಕು ಹಸನಾಗಿ ಅವರ ಕನಸು ನನಸಾಗಬೇಕೆಂದರೆ ನೀನು ಮನಸ್ಸು ಮಾಡಬೇಕು. ಅಂದರೆ ನಿನ್ನ ನಿನ್ನ ಜಮೀನನ್ನು ನನಗೆ ಸಂಪೂರ್ಣವಾಗಿ ಖರೀದಿಕೊಡಲೇಬೇಕು. ನಿನ್ನ ಜಮೀನು ನನ್ನ ಕೈವಶವಾಗಬೇಕೆಂಬ ಹೆಬ್ಬಯಕ್ಕೆ ನಿಟ್ಟುಕೊಂಡು ನಾನು ನಿನ್ನ ಹೆಂಡತಿ ಪಾರ್ವತಿಯನ್ನು ಕಟ್ಟಿ ಹಾಕಿದ್ದು ಧರ್ಮಣ್ಣ ಮತ್ತವ ದುರುದ್ದೇಶದಿಂದಲ್ಲ. ಈಗ ನಿನ್ನ ಜಮೀನನ್ನು ನನಗೆ ಕೊಡಲೇಬೇಕೆಂಬ ಕಟ್ಟಪ್ಪಣಿಗೆ ಒಪ್ಪಿಗೆ ಕೊಟ್ಟು ಬಿಡು ಧರ್ಮಣ್ಣ, ಒಪ್ಪಿಗೆ ಕೊಟ್ಟು ಬಿಡು. ಸಾಹೇಬ್ರೇ, ನನ್ನ ಜಮೀನನ್ನು ನಾನು ಮಾರಾಟ ಮಾಡಿಕೊಂಡರೆ ನನಗೆ ಒಳ್ಳೆಯದಾಗುವುದೇ? ಖಂಡಿತ ಇಲ್ಲ. ಮೊದಲೇ ನಮ್ಮ ಬಹುಪಾಲು ಜಮೀನು 10 ಎಕರೆ ಆಲಮಟ್ಟಿ ನಮ್ಮ ಹಿನ್ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿದೆ. ಇನ್ನು ಉಳಿದದ್ದು 20 ಎಕರೆ ಮಾತ್ರ. ಅದರಲ್ಲಿ ನೀವು 12 ಎಕರೆ ಭೂಮಿಯನ್ನು ಪೇಕ್ರಿ ಕಟ್ಟಲು ಕೇಳ್ತಾ ಇದ್ದೀರಿ. ಇನ್ನು ಉಳಿದ 8 ಎಕರೆ ಜಮೀನಿನಲ್ಲಿ ನನ್ನ ತುಂಬಿದ ಸಂಸಾರವನ್ನಾದರೂ ಹೇಗೆ ಸಾಗಿಸಲಿ? ನೀವೇ ಹೇಳಿಕೊಡ್ರಿ.
ನೋಡು ಧರ್ಮಣ್ಣ, ನಮ್ಮ ಭಾಗದ ಜನರಿಗೆ ದುಡಿಯುವ ಕೈಗಳಿಗೆ ಕೆಲಸವಿಲ್ಲ. ದಿನೇ ದಿನೇ ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಸಾಗುತ್ತಾಗ ಇದನ್ನು ನೋಡಿ ನನಗೆ ಸಹಿಸಲಾಗುತ್ತಿಲ್ಲ. ಅದಕ್ಕಾಗಿ ನಮ್ಮ ಭಾಗದಲ್ಲಿ ಒಂದು ಫ್ಯಾಕ್ಟರಿಯನ್ನು ಕಟ್ಟಲು ನಿನ್ನ ಜಮೀನು ನಗರ ಪ್ರದೇಶ ಹತ್ತಿರವಾಗಿರೋದ್ರಿಂದ ಅದು ಯೋಗ್ಯವಾದ ಸ್ಥಳವಾಗಿದೆ. ಆದ ಕಾರಣ ಆ ಭೂಮಿ ನಮಗೆ ಅವಶ್ಯವಾಗಿ ಬೇಕಾಗಿದೆ. ನಮಗೆ ಖರೀದಿ ಕೊಡುವ 12 ಎಕರೆ ಭೂಮಿ ಆಲೂಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿದೆ ಎಂದು ಸಮಾಧಾನ ಮಾಡಿಕೋ ಧರ್ಮಣ್ಣ, ಸಮಾಧಾನ ಮಾಡಿಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಗೌರಿ? ಹೇಗೆ ಸಮಾಧಾನ? ಎತ್ತ ತಾಯಿಯನ್ನು ಕಳೆದುಕೊಂಡದ್ದು ಸಂಕಟವಾಗುತ್ತಿದೆ ಗೌರಿ. ಭೂಮಿ ತಾಯಿಯನ್ನು ಕಳೆದುಕೊಂಡಿದ್ದೆ ಗೌರಿ. ಒಂದು ಮಾತು ಹೇಳ್ತೀರಿ ಕೇಳಿ. ಆಲಮಟ್ಟಿ ಮಧ್ಯಗಟ್ಟಿ ಲಕ್ಷಾಂತರ ರೈತರ ಎದೆ ಒಡೆದಂಗಾಯ್ತ್ರಿ. 375 ನದಿ ತೀರದ ರೈತರ ಬಾಳು ಕಣ್ಣೀರಿನ ಗೋಳಾಗಿ ಬಿಟ್ಟಿದೆ ಗೌರಿ. ರೈತರ ಜಮೀನು ಮುಳುಗಡೆಯಾದ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಣ ಒಬ್ಬ ರೈತನ ಹತ್ರ 1 ರೂಪಾಯಿ ಒಂದು ಪಿಡಿ ಕಾಸು ಉಳಿದ್ರೆ ಗೌರಿ, ರೈತಾಪಿ ಜನರಿಗೆ ಭೂಮಿ ಇದ್ದರೆ ಧೈರ್ಯ ಇರ್ತೈತಿ. ಅದಕ್ಕಾಗಿ ನಮ್ಮ ಜಮೀನು ನಿಮಗೆ ಸಿಗುವುದಿಲ್ಲ. ದಯವಿಟ್ಟು ಕೈ ಹಾಕಬೇಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಣ್ಣ. ಕೈ ಮುಗಿಯುವ ಅವಶ್ಯಕತೆ ನಮಗಿಲ್ಲ ಅಣ್ಣ. ಲೇ ಗೌಡ, ನಮ್ಮ ಜಮೀನು ಮಾರಾಟ ಮಾಡುವುದು ಬಿಡುವುದು ನಮಗೆ ಬಿಟ್ಟ ವಿಚಾರ. 12 ಎಕರೆ ಜಮೀನು ನಾವು ನಿನಗೆ ಬಿಟ್ಟು ಕೊಡಲೇಬೇಕೆಂಬ ಕಟ್ಟಪ್ಪಣೆ ಏಕೆ? ಲೇ ಗೌಡ, ಕಟ್ಟಲು ನಿಮ್ ಜಮೀನು 600 ಎಕರೆ ಇರುವಾಗ ಈ ಬಡವರ ಜಮೀನಿನಲ್ಲಿ ಫ್ಯಾಕ್ಟರಿ ಕಟ್ಟಲು ಮುಂದಾಗಿದ್ದೇಕೆ? ಈ ಬಡವರ ಹೊಟ್ಟೆ ಹೊಡೆಯಬೇಕೆಂಬುದೇ ನಿನ್ನ ಪರಮ ಗುರಿಯನು. ನಮ್ಮ ಜಮೀನನ್ನು ಯಾವ ಕಾಲಕ್ಕೂ ಮಾರುವುದಿಲ್ಲ. ಲೇ ಗೌಡ, ಈ ರಾಯಣ್ಣ ಹೆಗಲ ಮೇಲೆ ಕೂದ್ಲಿ ಹೋದ್ರೆ ಪುನಾದಿ, ಅದೇ ಈ ರಾಯಣ್ಣ ಕೈಯಲ್ಲಿ ಕೊಡ್ಲಿ ಹಿಡಿದ್ರೆ ನಿಮ್ಮಂತವರ ಸಮಾಧಿ. ಲೇ ಗೌಡ, ಆ ಬ್ರಹ್ಮ ನಿಮ್ಮ ಹಣೆ ಬರವನ್ನು ಪೆನ್ನಿಲೆ ಬರೆದ್ರೆ ನಾನು ಕಣ್ಣೀರ ಬರೀತೇನೆ ಮಗನ. ಲೇ ಗೌಡ, ಹಾಲು ತುಪ್ಪ ಬಿಡೋಕೆ ಬಾಡಿ ಸಿಗಬಾರ್ದು, ನೀರಲ್ಲಿ ಬಿಡೋಕೆ ಬೂದಿ ಸಿಗಬಾರ್ದು. ಸರಿ ಸರಿ ಲೇ ಗೌಡ, ದರ್ಮ್ಯಾ ಇಂಡು ಹುರಿಗಳ ಗಂಡುಗಳಿಂದ ಮೆರೆದಾಡುವ ಈ MLA ಅಮರೇಗೌಡನಿಗೆ ಸವಾಲು, ಸೋದರರ ಸವಾಲು. ಲೇ ಬಡ ಕುನ್ನಿಗಳೇ, ನನ್ನ ಜಮೀನು 600 ಎಕರೆ ಇರುವುದೇನು ನಿಜ, ಆದರೆ ಫ್ಯಾಕ್ಟರಿ ಕಟ್ಟಲು ಯೋಗ್ಯವಿಲ್ಲದ ಸ್ಥಳವಾಗಿರುವುದರಿಂದ ನಿಮ್ಮ ಜಮೀನಿಗೆ ಕೈ ಹಾಕಿದ್ದು. ಬೆಂಗಳೂರು ಹೈದರಾಬಾದ್ ಬಾಂಬೆಗಳಂತ ದೊಡ್ಡ ದೊಡ್ಡ ನಗರಗಳಲ್ಲಿ ನನ್ನ ಹಲವಾರು ಫ್ಯಾಕ್ಟರಿಗಳು ದೊಡ್ಡ ಉತ್ಪಾದನೆಯನ್ನೇ ಮಾಡುತ್ತಲೇ ಸಾಗುತ್ತಿರುವಾಗ ನಮ್ಮ ಹಳ್ಳಿಯ ಜನರ ಸಂಕಷ್ಟಗಳನ್ನು ಅರಿತುಕೊಂಡು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕೆಂಬ ಮಹತ್ವಾಕಾಂಕ್ಷೆಯನ್ನಿಟ್ಟುಕೊಂಡು ಫ್ಯಾಕ್ಟರಿ ಕಟ್ಟಲು ಮುಂದಾಗಿರುವ ಈ ಗೌಡನಿಗೆ ಜಮೀನು ಕೊಡುವುದಿಲ್ಲವೆಂದು ವಾದಿಸುವ ಬಡ ಕುನ್ನಿಗಳೇ, ಈ ಗೌಡ ಬಹಳ ಬುದ್ಧಿವಂತ. ನನ್ನ ಬುದ್ಧಿವಂತಿಕೆಯಿಂದಲೇ ನಿಮ್ಮ ಜಮೀನನ್ನು ಕಬಳಿಸಿಕೊಂಡು ಫ್ಯಾಕ್ಟರಿ ಕಟ್ಟಬೇಕೆಂಬ ನನ್ನ ಕನಸು ನನಸು ಮಾಡದಿದ್ದರೆ ನನ್ನ ಹೆಸರು ಗೌಡ, ಹಿಂದೆ ಉಳಿಗಳ ಗಂಡುಗಳಿ MLA ಅಮರೇಗೌಡನೇ ಅಲ್ಲ. ಗೌಡ್ರಿ, ನಿಮ್ಮ ಅಪಾರ ಚತುರ ಬುದ್ಧಿವಂತಿಕೆಯಿಂದ ನೀವು ಕಟ್ಟಿಕೊಂಡ ಕನಸು ನನಸಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಗೌಡ್ರಿ. ಹಾವೇರಿನ ರಾಕ್ ಸ್ಟಾರ್ ಕಾವ ಹೈ, ಈ ರಾಜ್ಯ ಸರ್ಕಾರ ಕಾವ ಹೈ, ಈ ಸ್ಟೇಜ್ ಮೇ
ಸರ್ದಾರ ಗೌಡ್ರೆ ಬನ್ನಿ ಹೋಗೋಣ ನಡೆಯಿರಿ ಹೋಗೋಣ ಹಾ